ಸೊ ಇವಾಗ ನಾವು ರೀಪ್ರೊಡಕ್ಷನ್ ಚಾಪ್ಟ್ರಲ್ಲಿ ಕಲ್ತಿದ್ವಿ, ಏನು ಕಲ್ತಿದ್ವಿ, ನಮ್ಮ ಸೆಲ್ಯುಲರ್ ಡಿ ಎನ್ ಎ ಇರುತ್ತಲ್ವ, ಇಟ್ ಹ್ಯಾಸ್ ಇಟ್ ಈಸ್ ಅ ಬ್ಲೂ ಪ್ರಿಂಟ್ ಅಂತ. ಮತ್ತು ಅದು ಹೇಗೆ ಹೆಲ್ಪ್ ಆಗೋದು ಅಂತ ನಾವು ಹೇಳಿದ್ವಿ, ಇಟ್ ಹೆಲ್ಪ್ಸ್ ಫಾರ್ ಮೇಕಿಂಗ್ ಪ್ರೋಟೀನ್ಸ್ ಅಂತ. ಸೊ ಈ ಪ್ರೋಟೀನ್ಸ್ ಕ್ರಿಯೇಟ್ ಮಾಡೋಕ್ಕೆ ದಿಸ್ ಡಿ ಎನ್ ಎ ಇಸ್ ದ ಇನ್ಫಾರ್ಮೇಷನ್ ಸೋರ್ಸ್. ಸೊ ಆ ಡಿ ಎನ್ ಎದು ಯಾವ ಸೆಕ್ಷನ್ ನಮಗೆ ಅದು ಪ್ರೋಟೀನ್ ಕ್ರಿಯೇಟ್ ಮಾಡೋಕ್ಕೆ ಇನ್ಫಾರ್ಮೇಷನ್ ಕೊಡುತ್ತಲ್ವ, ಸೊ ಅದನ್ನು ನಾವು ಜೀನ್ ಅಂತ ಹೇಳ್ತೀವಿ. ಸೊ ಇದು ಹೇಗೆ ನಮಗೆ ಇಂಪಾರ್ಟೆಂಟ್ ಆಗೋದು ಅಂತ ಒಂದು ಎಕ್ಸಾಂಪಲ್ ನೋಡೋಣ. ಲೆಟ್ಸ್ ಕನ್ಸಿಡರ್ ಹೈಟ್ ಆಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್. ಪ್ಲ್ಯಾಂಟಲ್ಲಿ ಹೈಟ್ ಇರುತ್ತಲ್ವ, ಸೊ ಅದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ತಿಳ್ಕೊಳ್ಳೋಣ. ಇವಾಗ ನಮ್ಗೆ ಗೊತ್ತು ಪ್ಲ್ಯಾಂಟ್ ಗ್ರೋ ಆಗಬೇಕಾದ್ರೆ ಹಾರ್ಮೋನ್ ಬೇಕು ಅಂತ. ನೆನಪಿದೆಯಾ ನಾವು ಯಾವ ಚಾಪ್ಟರ್ ಮಾಡಿದ್ದು, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ಲಿ ಹೇಳಿದ್ದಲ್ಲ, ಯಾವ್ದು ಹಾರ್ಮೋನು? ಆಕ್ಸಿನ್ಸ್. ಸೊ ಇದಕ್ಕೆ ಗ್ರೋತ್ಗೆ ಆಕ್ಸಿನ್ಸ್ ಹೆಲ್ಪ್ ಆಗುತ್ತೆ. ಇವಾಗ ಜಾಸ್ತಿ ಆಕ್ಸಿನ್ಸ್ ಇದ್ದರೆ ಜಾಸ್ತಿ ಗ್ರೋತ್, ಕರೆಕ್ಟಾ? ಇವಾಗ ಜಾಸ್ತಿ ಹಾರ್ಮೋನ್ ಬರಬೇಕಂದ್ರೆ ಆ ಹಾರ್ಮೋನ್ ಪ್ರೊಡ್ಯೂಸ್ ಆಗೋದೊಂದು ಪ್ರಾಸೆಸ್ ಇದೆ ಅಲ್ವ, ಅದು ಎಫಿಷಿಯೆಂಟ್ ಆಗಿರ್ಬೇಕು, ಅಂದರೆ ಒಳ್ಳೆಯದಾಗಿರಬೇಕು. ಇವಾಗ ಏನೋ ಒಂದು ಜೀನ್ ಆಲ್ಟ್ರೇಷನ್ ಆಯಿತು, ಅಂದರೆ ಬೇಸಿಕಲಿ ಆ ಹಾರ್ಮೋನ್ ಕ್ರಿಯೇಟ್ ಮಾಡೋಕ್ಕೆ ಒಂದು ಎನ್ಝೈಮ್ ಇರುತ್ತಲ್ವ, ಆ ಎನ್ಝೈಮಲ್ಲಿ ಏನೋ ಜೀನ್ ಆಲ್ಟ್ರೇಷನ್ ಆಯಿತು, ಮತ್ತು ಲೆಸ್ ಎಫಿಷಿಯೆಂಟ್ ಎನ್ಝೈಮ್, ಅಂದರೆ ಸ್ವಲ್ಪ ಲೆಸ್ ಎಫಿಷಿಯೆಂಟ್ ಆಗಿರೋ ಎನ್ಝೈಮ್ ಪ್ರೊಡ್ಯೂಸ್ ಆಯಿತು. ಸೊ ಅದರಿಂದ ಏನಾಗುತ್ತೆ, ಆ ಪ್ರಾಸೆಸ್ ಒಳ್ಳೆಯದಾಗಿ ಆಗೋದಿಲ್ಲ, ಮತ್ತು ಲೆಸ್ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಲೆಸ್ ಹಾರ್ಮೋನ್ ಪ್ರೊಡ್ಯೂಸ್ ಆದರೆ ಹೈಟು ಕಡಿಮೆ. ಸೊ ಇದರಿಂದ ಬೇಸಿಕಲಿ ಜೀನ್ ಆಲ್ಟ್ರೇಷನಿಂದ ಆ ಟ್ರೇಟು ಕಂಟ್ರೋಲ್ ಆಗುತ್ತೆ ಅಂತ. ಸೊ ದಿ ಜೀನ್ಸ್ ಕಂಟ್ರೋಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಟ್ರೇಟ್ಸ್. ಸೊ ಇವಾಗ ಒಂದು ಕ್ವಶನ್ ಬರಬೇಕಿತ್ತು, ನಾವೇನು ಎಕ್ಸ್ಪೆರಿಮೆಂಟ್ ಎಲ್ಲ ಕಲ್ತಿವಲ್ಲ, ಅದರಲ್ಲಿ ಸೀಡ್ ಶೇಪ್ ಮತ್ತು ಸೀಡ್ ಕಲರ್ ಯಾವುದು ಒಟ್ಟಿಗೆ ಇರುತ್ತಾ ಅಂತ, ಆ ಟ್ರೇಟು ಇಲ್ಲ. ಸೊ ಬೇಸಿಕಲಿ ಈ ಜೀನ್ ಸೆಟ್ ಇಸ್ ಪ್ರೆಸೆಂಟ್ ನಾಟ್ ಆ್ಯಸ್ ಅ ಸಿಂಗಲ್ ಲಾಂಗ್ ಥ್ರೆಡ್ ಆಫ್ ಡಿ ಎನ್ ಎ, ಬಟ್ ಆ್ಯಸ್ ಅ ಇಂಡಿಪೆಂಡೆಂಟ್ ಪೀಸ್ ಕಾಲ್ಡ್ ಕ್ರೋಮೋಸೋಮ್. ಅಂದರೆ ಈಚ್ ಟ್ರೇಟು ಕ್ರೋಮೋಸೋಮ್ ಅಂದರೆ ಇಂಡಿಪೆಂಡೆಂಟ್ಲಿ ಇರುತ್ತೆ. ಇದು ಕಲ್ಲರ್ ಮತ್ತು ಶೇಪು, ಕಲ್ಲರ್ ಮತ್ತು ಶೇಪು ಒಟ್ಟಿಗಿರೋದಿಲ್ಲ, ಸೊ ಇಂಡಿಪೆಂಡೆಂಟ್ಲಿ ಇರುತ್ತೆ. ಮತ್ತು ಈಚ್ ಟ್ರೇಟು ಇಂಡಿಪೆಂಡೆಂಟ್ಲಿ ಇನ್ಹೆರಿಟ್ ಆಗುತ್ತೆ, ಅಂದರೆ ಕಲ್ಲರ್ ಮತ್ತು ಶೇಪ್ಗೆ ಏನು ಸಂಬಂಧ ಜೊತೆಗೆ ಅಂತ ಇರೋದಿಲ್ಲ, ಇಂಡಿಪೆಂಡೆಂಟ್ಲಿ ಒನ್ ಕ್ರೋಮೋಸೋಮ್ ಇನ್ಹೆರಿಟ್ ಆಗುತ್ತೆ. ಸೊ ನಾವು ಮಾತ್ರ ಅದನ್ನು ಒಟ್ಟಿಗಾಗಿ ತೊಗೊಂಡ್ವಿ, ಬಟ್ ಆ ಥರ ಇನ್ನೂ ಎಷ್ಟೋ ಟ್ರೇಟ್ಸ್ ಇರ್ಬೋದಲ್ವಾ. ಸೊ ಎಲ್ಲ ಇಂಡಿಪೆಂಡೆಂಟ್ಲಿ ಇನ್ಹೆರಿಟ್ ಆಗುತ್ತೆ. ಸೊ ಏನಾಗಂದರೆ ಎವ್ರಿ ಜರ್ಮ್ ಸೆಲ್ ವಿಲ್ ಟೇಕ್ ಒನ್ ಕ್ರೋಮೋಸೋಮ್ ಫ್ರಮ್ ಈಚ್ ಪೇರ್, ಆ್ಯಂಡ್ ದಿಸ್ ಮೇ ಬಿ ಐದರ್ ಫ್ರಮ್ ಮೆಟರ್ನಲ್ ಆರ್ ಪೇಟರ್, ಅಂದರೆ ಪೇರೆಂಟ್ಸಿಂದ ಒನ್ ಪೇರ್ ತಗೊಳ್ಳುತ್ತೆ ಅಂತ. ಮತ್ತು ನಾರ್ಮಲ್ ರೀಸ್ಟೋರ್ ದ ನಾರ್ಮಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ದ ಪ್ರಾಜಿನಿ. ಸೊ ಇದು ನಾವು ರೀಪ್ರೊಡಕ್ಷನ್ ಚಾಪ್ಟರಲ್ಲೂ ಡಿಸ್ಕಸ್ ಮಾಡಿದ್ವಿ, ಹೇಗೆ ನಾರ್ಮಲ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ರೀಸ್ಟೋರ್ ಆಗುತ್ತೆ ಅಂತ. ಮಿಯೋಸಿಸ್ಸು ಎಲ್ಲ ನೆನಪಾಗ್ತಿದೆ, ರೀಕಾಲ್ ಮಾಡಿ. ಸೊ ಅದೇ ಬೇಸಿಕಲಿ. ಸೊ ಇದರಿಂದ ಡಿ ಎನ್ ಎ ಸ್ಟೆಬಿಲಿಟಿ ಬರುತ್ತೆ. ಸೊ ಇವಾಗ ಒಂದು ಕ್ವಶನ್ ಬರಬೇಕಿತ್ತು ನಿಮಗೆ, ಇವಾಗ ನಾವು ಆಫ್ ಸ್ಪ್ರಿಂಗ್ ಪ್ರೊಡ್ಯೂಸ್ ಆಗುತ್ತೆ ಅಂತೆಲ್ಲ ಹೇಳಿದ್ವಿ ಇಷ್ಟೆಲ್ಲ, ಬಟ್ ಆಫ್ ಸ್ಪ್ರಿಂಗು ಮೇಲ್ ಇರುತ್ತಾ ಫೀಮೇಲ್ ಇರುತ್ತಾ ಅಂತ ಒಂದು ಕ್ವಶನ್ ಇರುತ್ತಲ್ವಾ. ಸೊ ಇದು ಹೇಗೆ ಡಿಟರ್ಮೈನ್ ಆಗುತ್ತೆ ಅಂತ. ಸೊ ರೆಪ್ಟೈಲ್ಸ್ ಏನಿರುತ್ತಲ್ವ, ರೆಪ್ಟೈಲ್ಸ್ ಅಂದರೆ ಗೊತ್ತಲ್ವ ನಿಮಗೆ, ಹಲ್ಲಿ ಸ್ನೇಕ್ಸು, ಅದಕ್ಕೆಲ್ಲ ನಾವು ರೆಪ್ಟೈಲ್ಸ್ ಅಂತ ಕೆಟಗರೈಸ್ ಮಾಡ್ತೀವಿ. ಸೊ ಅಂಥ ಆರ್ಗ್ಯಾನಿಸಮ್ಸಲ್ಲಿ ಈ ಫರ್ಟಿಲೈಸ್ಡ್ ಎಗ್ ಇರುತ್ತಲ್ವ, ಅದು ಯಾವ ಟೆಂಪ್ರೇಚರಲ್ಲಿ ಇರುತ್ತೆ, ದ್ಯಾಟ್ ಡಿಟರ್ಮೈನ್ಸ್ ದ ಇದು ಏನು ಸೆಕ್ಸ್ ಆಫ್ ದ ಆಫ್ ಸ್ಪ್ರಿಂಗ್. ಆ ಟೆಂಪ್ರೇಚರ್ ಮೇಲೆ ಒಂದೇ ಮೇಲ್ ಅಥವಾ ಫೀಮೇಲ್ ಬರ್ಬೋದು. ಸೊ ನೆನ್ಪಿಡಬೇಕು ಟೆಂಪ್ರೇಚರ್. ಸೊ ಈ ಸ್ನೇಲ್ಸ್ ಇರುತ್ತಲ್ವ, ದೇ ಕ್ಯಾನ್ ಚೇಂಜ್ ದೇರ್ ಸೆಕ್ಸ್, ಅಂದರೆ ಬೇಸಿಕಲಿ ಅವ್ರ ಮೇಲ್ ಫೀಮೇಲ್ ಅಂತ ಅವ್ರು ಚೇಂಜ್ ಮಾಡ್ಕೋಬೋದು, ಆ್ಯಂಡ್ ಇಟ್ ಈಸ್ ನಾಟ್ ಜೆನೆಟಿಕಲಿ ಡಿಟರ್ಮೈನ್ಡ್. ಸೊ ಇನ್ ಸ್ನೇಲ್ಸ್ ಇಟ್ ಈಸ್ ನಾಟ್ ಜೆನೆಟಿಕಲಿ ಡಿಟರ್ಮೈನ್ಡ್. ಸೊ ಬಟ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಸೆಕ್ಸ್ ಈಸ್ ಜೆನೆಟಿಕಲಿ ಡಿಟರ್ಮೈನ್ಡ್. ಸೊ ಇದು ಹೇಗೆ ಜೆನೆಟಿಕಲಿ ಡಿಟರ್ಮೈನ್ ಆಗುತ್ತೆ ಅಂತ ನಾವು ನೆಕ್ಸ್ಟಲ್ಲಿ ನೋಡೋಣ. ಸೊ ಎಲ್ಲ ಹ್ಯೂಮನ್ ಬೀಯಿಂಗ್ಸಲ್ಲಿ ನಮ್ಮ ಹತ್ರ ಮೆಟರ್ನಲ್ ಮತ್ತು ಪೆಟರ್ನಲ್ ಕ್ರೋಮೋಸೋಮ್ಸ್ ಕಾಪಿ ಇರುತ್ತೆ, ಮತ್ತು ಈ ಥರದ್ದು ವಿ ಹ್ಯಾವ್ ಯೂಶ್ವಲಿ ವಿ ಹ್ಯಾವ್ 22 ಸಚ್ ಪೇರ್ಸ್. ಸೊ 22 ಪೇರ್ ಇರುತ್ತೆ, ಅದರಲ್ಲಿ ಒಂದು ಪೇರು ಇಸ್ ಕಾಲ್ಡ್ ದ ಸೆಕ್ಸ್ ಕ್ರೋಮೋಸೋಮ್ಸ್. ಸೊ ಇವಾಗ ಫೀಮೇಲಲ್ಲಿ ಇಟ್ ಈಸ್ ಅ ಪರ್ಫೆಕ್ಟ್ ಪೇರ್, ಹೋಮೋಜೀನಿಯಸ್ ಅಂತ ಹೇಳಿದಲ್ಲ. ಸೊ ಅಂದರೆ ವಿಮೆನಲ್ಲಿ ಇಟ್ ಈಸ್ ಪರ್ಫೆಕ್ಟ್ ಪೇರ್ ಆ್ಯಂಡ್ ಬೋತ್ ಕಾಲ್ಡ್ ಎಕ್ಸ್, ಅಂದರೆ ವಿಮೆನಲ್ಲಿ ಎಕ್ಸ್ ಎಕ್ಸ್ ಇರುತ್ತೆ, ಹೋಮೋಜೀನಿಯಸ್. ಅದೇ ಮೇಲಲ್ಲಿ ಇಟ್ ಈಸ್ ಹೆಟಿರೋಜೀನಿಯಸ್, ಅಂದರೆ ಮೇಲಲ್ಲಿ ಇಟ್ ಈಸ್ ಎಕ್ಸ್ ಆ್ಯಂಡ್ ವೈ. ಸೊ ಇದು ದಿಸ್ ಇಸ್ ಜಸ್ಟ್ ಅ ರೆಪ್ರೆಸೆಂಟೇಷನ್ ಟು ದ್ಯಾಟ್ ಕ್ರೋಮೋಸೋಮ್, ಅಂದರೆ ಆ ಕ್ರೋಮೋಸೋಮ್ ರೆಪ್ರೆಸೆಂಟ್ ಮಾಡೋಕ್ಕೆ ನಾವು ಇದು ನೊಟೇಷನ್ ಯೂಸ್ ಮಾಡ್ತೀವಿ. ಸೊ ಬೇಸಿಕಲಿ ವುಮೆನಲ್ಲಿ ಎಕ್ಸ್ ಎಕ್ಸ್, ಮೆನ್ನಲ್ಲಿ ವೈ ಎಕ್ಸ್ ವೈ, ಮೆನ್ನಲ್ಲಿ ಎಕ್ಸ್ ವೈ. ಸೊ ಇವಾಗ ಏನಾಗತ್ತೆ, ಇದು ಇಂಥ ಡಯಾಗ್ರಾಮ್ ನಾವು ಎಲ್ಲಿ ನೋಡಿದ್ವಿ,
ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ ಟೈಮಲ್ಲೂ ನೋಡಿದ್ವಿ ಅಲ್ವಾ, ಗೇಮೆಟ್ಸ್ ಫ್ಯೂ ಸಪ್ರೇಟ್ ಆಗೋದು ಪಾಸಿಬಲ್ ಕಾಂಬಿನೇಷನ್ ಅಂತ. ಸೊ ಇವಾಗ ಏನಾಗುತ್ತೆ, ಸೊ ವೆನ್ ಮೇಲ್ ಆ್ಯಂಡ್ ಫೀಮೇಲ್ ರೀಪ್ರೊಡ್ಯೂಸ್, ಸೊ ಏನು ಗೇಮೆಟ್ಸ್ ಫ್ಯೂಸ್ ಆಗುತ್ತಲ್ವಾ, ಸೊ ಪಾಸಿಬಿಲಿಟಿ ಏನಿದೆ, ಸೊ ಮೇಲ್ ಮೇ ಕಾಂಟ್ರಿಬ್ಯೂಟ್ ಎಕ್ಸ್, ಫೀಮೇಲ್ ಮೇ ಆಲ್ಸೋ ಕಾಂಟ್ರಿಬ್ಯೂಟ್ ಎಕ್ಸ್. ಸೊ ಅವಾಗ ಏನಾಗುತ್ತೆ, ಎಕ್ಸ್ 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 ಅಂದರೆ ಏನು, ಫೀಮೇಲ್. ಸೊ ಇವಾಗ ಇಲ್ಲಿಂದ ಫಾದರ್ ವೈ, ಮದರ್ ಎಕ್ಸ್ ಅಂದರೆ ಎಕ್ಸ್ ವೈ, ಆವಾಗ ಮೇಲ್. ಪುನಃ ಫಾದರ್, ಪುನಃ ಫಾದರ್ ಎಕ್ಸು, ಮದರ್ ಕೂಡ ಎಕ್ಸು, ಫೀಮೇಲ್. ಲಾಸ್ಟ್ ಒನ್ ಫಾದರ್ ವೈ, ಮದರ್ ಎಕ್ಸ್, ಸನ್. ಸೊ ಇವಾಗ ನಮಗೆ ಗೊತ್ತಾಯಿತು ಹೇಗೆ ಮೇಲ್ಸಲ್ಲಿ ಎಕ್ಸ್ ವೈ ಇರುತ್ತೆ, ಫೀಮೇಲ್ಸಲ್ಲಿ ಬರೀ ಎಕ್ಸ್ ಎಕ್ಸ್ ಇರುತ್ತೆ. ಇವಾಗ ಏನಂದರೆ, ಎಲ್ಲದರಲ್ಲೂ ಮೇಲ್ಸ್ ಅಥವಾ ಫೀಮೇಲ್ಸ್ ಇರಲಿ, ಒಂದು ಎಕ್ಸ್ ಕ್ರೋಮೋಸೋಮ್ ಇದ್ದೇ ಇರುತ್ತೆ. ಯಾಕೆ ಎಕ್ಸ್ ಕ್ರೋಮೋಸೋಮ್ ಇದ್ದೇ ಇರುತ್ತೆ, ನಾವು ಹೇಳಿದಲ್ಲ ಮೇಲ್ ಹ್ಯಾಸ್ ಎಕ್ಸ್ ವೈ, ಫೀಮೇಲ್ ಹ್ಯಾಸ್ ಎಕ್ಸ್ ಎಕ್ಸ್. ಇವಾಗ ಫೀಮೇ ಇದರಲ್ಲಿ ಪಾಸಿಬಲ್ ಗೇಮೇಟ್ಸ್ ಯಾವುದು, ಎಕ್ಸ್ ಮತ್ತು ವೈ. ಇಲ್ಲಿ ಬರೀ ಎಕ್ಸ್ ಇದೆ. ಇವಾಗ ಮೇಲ್ ಮತ್ತು ಫೀಮೇಲ್ ಇಬ್ಬರೂ ಕಾಂಟ್ರಿಬ್ಯೂಟ್ ಈಕ್ವಲಿ ಮಾಡ್ತಾರಂದರೆ, ಫೀಮೇಲ್ ಎಕ್ಸ್ ಯಾವುದು ಕೊಟ್ಟೆ ಇರುತ್ತಲ್ಲ, ಸಾರಿ, ಫೀಮೇಲ್ ಯಾವುದು ಎಕ್ಸ್ 100% ಕೊಡುತ್ತೆ. ಸೊ ಒಂದು ಎಕ್ಸ್ ಕ್ರೋಮೋಸೋಮ್ ಇಸ್ ದೇರ್ ಇನ್ ಎವ್ರಿ ಒನ್ ಆ್ಯಂಡ್ ಇಟ್ ಈಸ್ ಗಿವನ್ ಬೈ ದೇರ್ ಮದರ್. ಸೊ ಇ ಎಕ್ಸ್ ಕೂಡ ಇರ್ಬೋದು, ಇ ಎಕ್ಸ್ ಕೂಡ ಇರ್ಬೋದು, ಬಟ್ ಎಕ್ಸ್ ಅಂತೂ ಬಂದೇ ಬರುತ್ತೆ. ಫೀಮೇಲಿಂದ ಒಂದು ಎಕ್ಸ್ ಇರುತ್ತೆ, ಮತ್ತು ಎಲ್ಲ ಹ್ಯೂಮನ್ ಆರ್ಗ್ಯಾನಿಸಮ್ಸಲ್ಲಿ ಒಂದು ಎಕ್ಸ್ ಕ್ರೋಮೋಸಮ್ಸ್ ಅಂತೂ 100% ಇರುತ್ತೆ ಆ್ಯಂಡ್ ಇಟ್ ಈಸ್ ಗಿವನ್ ಬೈ ದ ಮದರ್. ಸೊ ಇವಾಗ ಒಂದು ಎಕ್ಸ್ ಅಂತೂ ಇದ್ದೇ ಇರುತ್ತೆ. ಈಗ ಅದು ಆಫ್ ಸ್ಪ್ರಿಂಗ್ ಮೇಲ್ ಇರುತ್ತಾ ಫೀಮೇಲ್ ಆಗುತ್ತಾ ಅಂತ ಡಿಸೈಡ್ ಮಾಡೋದು ಮೇನು ಮೇಲ್ ಕ್ರೋಮೋಸಮ್ಸ್ ಏನಿರುತ್ತಲ್ವ, ಮೇಲ್ ಏನು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅದ್ರ ಮೇಲೆ. ಸೊ ಇನ್ ಕೇಸ್ ಇವಾಗ ಮೇಲ್ ಎಕ್ಸ್ ಕಾಂಟ್ರಿಬ್ಯೂಟ್ ಮಾಡಿದ್ದು, ಇಟ್ ವಿಲ್ ಬಿ ಎಕ್ಸ್ ಎಕ್ಸ್ ಆ್ಯಂಡ್ ಇಟ್ ವಿಲ್ ಟರ್ನ್ ಇನ್ ಟು ಅ ಫೀಮೇಲ್ ಆಫ್ ಸ್ಪ್ರಿಂಗ್. ಅದೇ ಮೇಲ್ ವೈ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಇಟ್ ವಿಲ್ ಟರ್ನ್ ಇನ್ ಟು ಅ ಎಕ್ಸ್ ವೈ ಆ್ಯಂಡ್ ಇಟ್ ವಿಲ್ ಬಿ ಅ ಮೇಲ್ ಆಫ್ ಸ್ಪ್ರಿಂಗ್. ಸೊ ಬೇಸಿಕಲಿ ಸೆಕ್ಸ್ ಆಫ್ ದ ಆಫ್ ಸ್ಪ್ರಿಂಗ್ ಇಸ್ ಡಿಟರ್ಮೈನ್ಡ್ ಬೈ ದ ಮೇಲ್ ಆ್ಯಂಡ್ ನಾಟ್ ದ ಫೀಮೇಲ್. ಸೊ ಇವಾಗ ಎರಡು ಕ್ವಶನ್ ಇದೆ. ದ ಸೆಕ್ಸ್ ಆಫ್ ದ ಬೇಬಿ ದಟ್ ಇನ್ಹೆರಿಟೆಡ್ಸ್ ಎಕ್ಸ್ ಕ್ರೋಮೋಸೋಮ್ಸ್ ಫ್ರಮ್ ದ ಫಾದರ್ ವಿಲ್ ಬಿ ಡ್ಯಾಶ್. ಸೊ ಏನಿರ್ಬೋದು, ಕಾಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡ್ಕೊಂಡು ಹೇಳಿ. ನೆಕ್ಸ್ಟ್, ದ ಸೆಕ್ಸ್ ಆಫ್ ದ ಬೇಬಿ ದಟ್ ಇನ್ಹೆರಿಟೆಡ್ಸ್ ವೈ ಕ್ರೋಮೋಸೋಮ್ಸ್ ಫ್ರಮ್ ದ ಫಾದರ್ ವಿಲ್ ಬಿ ಡ್ಯಾಶ್. ಏನು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಸೊ ಇವಾಗ ಒಂದು ಕ್ವಶನ್ ಕೇಳ್ತೀನಿ ನಿಮಗೆ, ಯಾವತ್ತಾದರೂ ನಮಗೆ ವೈ ವೈ ಅಂತ ಕಾಂಬಿನೇಷನ್ಸ್ ಬರುತ್ತಾ ಅಂತ, ಬರ್ಬೋದಾ ವೈ ವೈ ಕಾಂಬಿನೇಷನ್ಸ್, ಹೌದಾ ಇಲ್ವಾ? ಇಲ್ಲ, ಚಾನ್ಸೇ ಇಲ್ಲ. ಯಾಕೆ? ಏಕೆಂದರೆ ಫೀಮೇಲ್ ವಿಲ್ ಆಲ್ವೇಸ್ ಕಾಂಟ್ರಿಬ್ಯೂಟ್ ಎಕ್ಸ್. ಸೊ ಓನ್ಲಿ ಪಾಸಿಬಲ್ ಕಾಂಬಿನೇಷನ್ ಇಸ್ ಎಕ್ಸ್ ಎಕ್ಸ್ ಆರ್ ಎಕ್ಸ್ ವೈ.